ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ವಿಡಿಯೋ ಜೊತೆ. ಸ್ನೇಹಿತರೆ, ಇವತ್ತು ನಾನಿದ್ದೀನಿ ಯಲಹಂಕ ನ್ಯೂಟನ್ನಲ್ಲಿರುವಂತಹ ಹೈಲೈಟ್ ಲೈಟ್ ಸ್ಟುಡಿಯೋದಲ್ಲಿ. ಸ್ನೇಹಿತರೆ, ಇಲ್ಲಿ ಕೇವಲ ಲೈಟ್ ಅಲ್ಲ, ಇನ್ನು ಅನೇಕ ಪ್ರಾಡಕ್ಟ್ಗಳು ಕೂಡ ಅವೈಲೇಬಲ್ ಇದೆ. ಸೊ ಎಲ್ಲವನ್ನ ನಾವು ಇವರ ಓನರ್ ಆಗಿರುವಂಥ ನಾಸಿರಿಂದ ತಿಳ್ಕೊಳ್ಳೋಣ, ಅವ್ರ ಹತ್ರ ಹೆಚ್ಚಿನ ವಿಚಾರವನ್ನು ಮಾತಾಡೋಣ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಮೊದಲೇದಾಗಿ ತಮ್ಮಲ್ಲಿ ಲೈಟ್ಸ್ ಒಂದೇನಾ, ಇನ್ನೇನೇನು ಅವೈಲೇಬಲ್ ಇದೆ? ನಮ್ಮ ಹತ್ರ ಲೈಟ್ಸ್ ಇದೆ, ಸೀಲಿಂಗ್ ಫ್ಯಾನ್ಸ್ಗಳಿದ್ದಾವೆ, ಗೀಸರ್ಸ್ ಇದೆ, ಹೋಮ್ ಅಪ್ಲೈನ್ಸಸ್ ಎಲ್ಲ ಸಿಗುತ್ತೆ. ಲೈಟ್ಸ್ ಅಲ್ಲಿ ಮೇನು ಫ್ಯಾನ್ಸಿ ಲೈಟ್ಸು, ಎಲ್ಇ ಡಿ, ಈ ಥರ ಎಲ್ಲ ಥರ ಲೈಟ್ಸ್ ಮನೆಯ ಎಲ್ಲ ಕಡೆ ಹಾಕುವಂಥ ಲೈಟ್ಗಳು ಅವೈಲೇಬಲ್ ಎಲ್ಲ. ಹೌದು. ಆಮೇಲೆ ಓನ್ಲಿ ಲೈಟ್ಸ್ ಫಿಟ್ಟಿಂಗ್ಸ್ ಮಾತ್ರನಾ, ಯಾರಿಗಾದ್ರೂ ಸಪ್ರೇಟ್ ಲೈಟ್ಸ್ ಬೇಕು, ಇಂಡಿವಿಜುವಲ್ ಲೈಟ್ ಬೇಕು, ಅದು ಕೂಡ ಅವೈಲೇಬಲ್? ಹಾಂ, ಅದು ಕೂಡ ಅವೈಲೇಬಲ್ ಇದೆ. ನಾವು ಇದನ್ನು ಸರ್ವಿಸು ಕೊಡ್ತೀವಿ. ಓಕೆ ಸರ್, ಲೈಟ್ ಸಪ್ಲೈ ಮಾಡ್ತೀವಿ. ಅಪಾರ್ಟ್ ಫ್ರಮ್ ಲೈಟ್ ಇನ್ನೇನೇನು ಅವೈಲೇಬಲ್ ಇದೆ? ಸೀಲಿಂಗ್ ಫ್ಯಾನ್ಸ್ ಇದಾವೆ, ಗೀಸರ್ಸ್ ಇದಾವೆ, ಆಮೇಲೆ ಬಾತ್ರೂಮ್ ಅಕ್ಸೆಸರೀಸು. ಬಾತ್ರೂಮ್ ಅಕ್ಸೆಸರೀಸ್ ಇದೆಯಾ ಸರ್? ಬಾತ್ರೂಮ್ ಅಕ್ಸೆಸರೀಸ್ ಯಾವ ಕಂಪನಿ ಸಿಗುತ್ತೆ? ರಾಕ್ಸಿ ಅನ್ನೋ ಬ್ರ್ಯಾಂಡ್ ಅಲ್ಲಿ ಇದೆ. ರಾಕ್ಸಿ ಅನ್ನೋ ಬ್ರ್ಯಾಂಡ್ ಅಲ್ಲಿ? ಹೌದು. ಒಳ್ಳೆ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ, SS304 ವಾರಂಟೀಸ್ ಎಲ್ಲ ಇರುತ್ತೆ? ವಾರಂಟಿ ಇರುತ್ತೆ ಸರ್. ಲೈಟ್ ಮೇಲೂ ವಾರಂಟೀಸ್ ಗಳೆಲ್ಲ ಇರ್ತವೆ? ಎಲ್ಲ ಲೈಟ್ಸ್ ಅಲ್ಲಿ ವಾರಂಟಿ ಇರುತ್ತೆ, ಎಕ್ಸೆಪ್ಟ್ ಫ್ಯಾನ್ಸಿ ಲೈಟ್ಸ್. ಫ್ಯಾನ್ಸಿ ಲೈಟ್ ಬಿಟ್ಬಿಟ್ಟು ಮತ್ತೆಲ್ಲ ವಾರಂಟಿ ಇದೆ? ಓಕೆ ಸರ್. ನಾನು ಇನ್ನೊಂದು ಕ್ವಶನ್ ಏನಂತಂದ್ರೆ ಸರ್, ತಮ್ಮ ಶಾಪ್ ಇಲ್ಲೋ ಎಲ್ಲಿದೆ ಈಗ ಸದ್ಯಕ್ಕೆ ಇರೋದು? ಎಲ್ಲಿದೆ ಇರೋದು? ನಮ್ದು ಯಲಹಂಕ ನ್ಯೂ ಟೌನ್ ಬೆಂಗಳೂರಲ್ಲಿ. ಇನ್ಯಾವ್ದು ಕಡೆ ಇದೆ? ಇನ್ನು ಬೆಂಗಳೂರಲ್ಲಿ ಸರ್ಜಾಪುರದಲ್ಲಿದೆ, ಆಮೇಲೆ ಮಂಗಳೂರಲ್ಲಿದೆ. ಓಕೆ, ಮಂಗಳೂರಲ್ಲಿದೆ. ಓಕೆ, ಮೂಡುಬಿದ್ರೆ ಅನ್ನೋರಲ್ಲಿದೆ. ಮೂಡುಬಿದ್ರೆ ಗೊತ್ತಿಲ್ಲ. ಓಕೆ, ದಕ್ಷಿಣ ಕನ್ನಡ ಮೂಡುಬಿದ್ರೆ ಮಂಗಳೂರು, ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸರ್ಜಾಪುರ ಯಲಹಂಕ, ಸರ್ಜಾಪುರ ಮತ್ತು ಯಲಹಂಕ ಎಲ್ಲ ಕಡೆ ಅವೈಲೇಬಲ್ ಇದೆ. ಓಕೆ ಸರ್, ತಾವು ಓನ್ಲಿ ಬೆಂಗಳೂರಷ್ಟೇ ಶಿಪ್ಪಿಂಗ್ ಕೊಡ್ತೀರಾ ಅಥವಾ ನಿಮ್ ಬೇರೆ ಬೇರೆ ಊರಲ್ಲಿದೆ ಅಲ್ವಾ? ಸೊ ಶಿಪ್ಪಿಂಗ್ ಮಾಡಬಹುದು ಬೇರೆ ಕಡೆ? ಎಲ್ಲ ಕಡೆ ಶಿಪ್ಪಿಂಗ್ ಕೊಡ್ತೀವಿ. ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ? ಓಕೆ ಫೈನ್ ಸರ್. ಇವಾಗ ಒಂದು ಕೆಲಸ ಮಾಡೋಣ, ಒಂದೊಂದು ಸೆಗ್ಮೆಂಟ್ ಅಲ್ಲಿ ಒಂದ್ ಅಥವಾ ಎರಡು ಲೈಟ್ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ ಸರ್. ಹಾಗಾದ್ರೆ ಓಕೆನಾ, ಬನ್ನಿ ಹೋಗೋಣ. ಸರ್ ಅವರ ಮೊದಲೇದಾಗಿ ನಾವೇನ್ ನೋಡ್ತಾ ಇದೀವಿ ನೋಡಿ, ಇದೆಲ್ಲ ಕಮರ್ಷಿಯಲ್ ಲೈಟಿಂಗು. ಇದ್ರಲ್ಲಿ ಎಲ್ಲ ತರ ಸ್ಪಾಟ್ ಲೈಟ್ ಸಿಗ್ತಾವ ನಿಮ್ಗೆ, ಡಿಫ್ರೆಂಟ್ ಬ್ರ್ಯಾಂಡ್ಸ್. ಯಾವ ತರ ಬೇಕು ಅಂದ್ರೆ ಸ್ಪಾಟ್ ಲೈಟ್ಸ್ ಒಂದೆರಡು ತೋರಿಸಿದ್ರೆ ಈ ತರ ಇದೆ. ಓಕೆ, ನಂಬರ್ ಆಫ್ ಫ್ಯಾನ್ಸಿ ಲೈಟ್ಸ್, ಫ್ಯಾನ್ಸಿ ಸ್ಪಾಟ್ ಲೈಟ್ಸ್, ಇವೆಲ್ಲ ಸ್ಪಾಟ್ ಲೈಟ್ಸ್. ಹೌದು, ಎಲ್ಲಾ ತರ ಸ್ಪಾಟ್ ಲೈಟ್ಸ್ ಸಿಗುತ್ತೆ. ಫಾಲ್ ಸೀಲಿಂಗ್, ಟ್ರ್ಯಾಕ್ ಲೈಟ್ಸ್. ಹೌದು, ಫಾಲ್ ಸೀಲಿಂಗ್ ಗಳಿಗೆ, ರೆಗ್ಯುಲರ್ ಸೀಲಿಂಗ್, ಎಲ್ಲದಕ್ಕ ಯೂಸ್ ಮಾಡಬಹುದು. ಎಲ್ಲ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಎಲ್ಲದ ಅವೈಲೇಬಲ್ ಇದೆ. ಎಲ್ಲ ಆಲ್ಮೋಸ್ಟ್ ಲೈಟಿಂಗ್ ಅಲ್ಲಿ 100% ಸೊಲ್ಯೂಷನ್ ಇದೆ. ಸೊಲ್ಯೂಷನ್ ಇದೆ ಸರ್. ಇದ್ರ ಬೆಲೆಗಳೆಲ್ಲ ಎಷ್ಟು ಸ್ಟಾರ್ಟ್ ಆಗುತ್ತೆ ಇದು? ಬೆಲೆಗಳು 100 rupees ಇಂದ ಸ್ಟಾರ್ಟ್ ಆಗುತ್ತೆ. 100 ಇಂದನೂ ಸ್ಟಾರ್ಟ್ ಆಗುತ್ತೆ? ಹೌದು, 100 rupees ಇಂದ ಅಪ್ ಟು 1000-1200 ತನಕ ಇದೆ ಸ್ಪಾಟ್ ಲೈಟ್ಸ್. ಸ್ಪಾಟ್ ಲೈಟ್ಸ್ ಗಳು ಎಲ್ಲದ ಅವೈಲೇಬಲ್ ಇದೆ? ಎಲ್ಲ ಇದೆ, ಎಲ್ಲ ವ್ಯಾಟೇಜ್, ಡಿಫ್ರೆಂಟ್ ಕಲರ್ಸ್. ನೆಕ್ಸ್ಟ್ ಯಾವ ಲೈಟ್ಸ್ ಅನ್ನ ತೋರಿಸ್ತಾ ಇದೆ? ನೆಕ್ಸ್ಟ್ ಇದೆಲ್ಲ ಸರ್ಫೇಸ್ ಲೈಟ್ಸ್, ಎಲ್ಇಡಿ ಪ್ಯಾನಲ್ಸ್. ಸರ್ಫೇಸ್ ಲೈಟ್ಸ್ ಗಳು, ಎಲ್ಇಡಿ ಪ್ಯಾನಲ್ಸ್, ಆಮೇಲೆ ಫ್ಲಡ್ ಲೈಟ್, ಸ್ಟ್ರೀಟ್ ಲೈಟ್ಸ್, ಈ ತರ ಡಿಫ್ರೆಂಟ್ ವ್ಯಾಟೇಜ್ ಫ್ಲಡ್ ಲೈಟ್ ಸಿಗುತ್ತೆ. 30 watts ಇಂದ ಅಪ್ ಟು 400 watts ತನಕ ಇದೆ. 400 watts ತನಕ ಇದೆ. ಹೌದು, ಇದರಲ್ಲಿ ಸ್ಟ್ರೀಟ್ ಲೈಟ್ ಸಿಗುತ್ತೆ ನಿಮ್ಗೆ. ಸ್ಟ್ರೀಟ್ ಲೈಟ್ ಬೇಕಾದ್ರೆ ಇದನ್ನ ಔಟ್ಡೋರ್ ಯೂಸ್ ಮಾಡ್ಬೋದು. ಇಂಡಿಯನ್ ಬ್ರ್ಯಾಂಡ್ ಇದು, ಎಲೆಕ್ಟ್ರಾ ಅಂತ. ಇದರಲ್ಲಿ ಎಲ್ಲ ವ್ಯಾಟೇಜಸ್ ಸಿಗುತ್ತೆ. ಎಷ್ಟಾಗುತ್ತೆ ಸರ್ ಇದು ಆಕ್ಚುಲಿ? ಈ 30 watts ಬಂದ್ಬಿಟ್ಟು 900 rupees. ಮೇಡ್ ಇನ್ ಇಂಡಿಯಾ. ಮೇಡ್ ಇನ್ ಇಂಡಿಯಾ? ಹೌದು. ಚೈನಾ ಮೇಡ್ ಅಲ್ಲ? ಅಲ್ಲ ಅಲ್ಲ, 2 ವರ್ಷ ರೀಪ್ಲೇಸ್ಮೆಂಟ್ ವಾರಂಟಿ ಇದೆ. ಫ್ಲಡ್ ಲೈಟ್ ಮೇಲ್ಗಡೆಯಿಂದ ಫೋಕಸ್ ಹಾಕಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತಲ್ಲ ಸರ್ ಇದು? ಈ ತರ ಔಟ್ಡೋರ್ ಹಾಕಕ್ಕೆ? ಓಕೆ, 100% ಸರ್. ವಾಟರ್ ಪ್ರೂಫ್ ಇದೆ ಆಕ್ಚುಲಿ? ವಾಟರ್ ಪ್ರೂಫ್. IP66 ಅಂತ ಬರ್ಕೊಂಡಿದೆ. ಓಕೆ ಓಕೆ ಓಕೆ. ಓಕೆ ಓಕೆ ಸರ್, ಇದರಲ್ಲಿ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? ಇದು ಅದೇ 900 rupees ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಆಮೇಲೆ ಅಪ್ ಟು 400, ಡಿಪೆಂಡ್ ಅಪಾನ್ ವ್ಯಾಟೇಜ್. ಓಕೆ, ಒಂದೇ ಸರ್ಫೇಸ್ ಲೈಟ್ಸ್ ತೋರಿಸಿ ಸರ್ ಹಾಗೆ ನಮಗೆ. ಸರ್ಫೇಸ್ ಇದು ಅಷ್ಟೇ, ಎಲೆಕ್ಟ್ರಾನ್ ಬ್ರ್ಯಾಂಡು, ಇಂಡಿಯನ್ ಬ್ರ್ಯಾಂಡ್ ಇದು, ಬಾಂಬೆ ಕಂಪನಿ, ಮುಂಬೈ. ತುಂಬಾ ಚೆನ್ನಾಗಿ. ಇದರಲ್ಲಿ ರೌಂಡ್, ಸ್ಕ್ವೇರ್, ಡಿಫ್ರೆಂಟ್ ವ್ಯಾಟೇಜ್, ಸೈಜ್ ಗಳು ಬೇರೆ ಬೇರೆ ಅವೈಲೇಬಲ್, ಬೇರೆ ಬೇರೆ ಸೈಜ್, ಬೇರೆ ಬೇರೆ ವ್ಯಾಟೇಜ್ ಅಲ್ಲಿ. ರೇಟ್ಸ್ ಎಷ್ಟಾಗುತ್ತೆ ಸರ್ ಇದು? ಮಿನಿಮಮ್ ಅಂದ್ರೆ ಚಿಕ್ ಸೈಜ್ ಬೇಕು ನಮಗೆ. ಮಿನಿಮಮ್ ಅಂದ್ರೆ 300 rupees, 300-400 rupees ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಏನು ನೋಡ್ತಾ ಇದೀವಿ? ನೆಕ್ಸ್ಟ್ ಇದು ಶ್ಯಾಂಡ್ಲಿಯರ್ಸ್. ಶ್ಯಾಂಡ್ಲಿಯರ್ಸ್? ಓಕೆ ಓಕೆ ಓಕೆ. ಡ್ಯೂಪ್ಲೆಕ್ಸ್ ಹಾಕೋದಿಕ್ಕೆ ನಿಮಗೆ ಡಬಲ್ ಲೈಟ್, ಡಬಲ್ ಲೈಟ್ಸ್ ಗಳು, ಶ್ಯಾಂಡ್ಲಿಯರ್, ಶ್ಯಾಂಡ್ಲಿಯರ್ಸ್ ಇದರಲ್ಲಿ ತುಂಬಾ ವೆರೈಟಿ ಇದೆ. ಓಕೆ ಓಕೆ ಓಕೆ. ಹಂಗೆ ನೋಡಿ ಸರ್, ಇದು ನೋಡಿ ಸರ್, ಶ್ಯಾಂಡ್ಲಿಯರ್ ನಮಗೆ ಒಂದು 2-3 ಪ್ರೀಮಿಯಂ ಶ್ಯಾಂಡ್ಲಿಯರ್ ಬಗ್ಗೆ ನೋಡಿ. ಇದು ಇದು ನಿಮ್ಗೆ ಡಬಲ್ ಲೈಟ್ ಇದ್ರೆ ಹಾಕೋಬಹುದು ಇದನ್ನ ಸರ್. ಈ ಶ್ಯಾಂಡ್ಲಿಯರ್ಸ್ ಎಲ್ಲ ಇದೆಲ್ಲ 45,000-50,000.
ಇದೆಲ್ಲ ನಿಮ್ಗೆ 35,000. ಯಾವ್ದು ಸರ್ ಹೇಳಿ? ಇದು ಈ ಸೈಜ್ ಈ ತರ ಸೈಜ್ ಬಿಗ್ ಹೆವಿ ಇದೆಯಲ್ಲ, 35,000. ಹೌದು, ಇದು ತುಂಬಾ ಕಮ್ಮಿ ಇದೆ ನೋಡಿ. ಡ್ಯೂಪ್ಲೆಕ್ಸ್ ಗೆ ಹಾಕೋದು 15,000 ರೂಪಾಯಿ ಒಳಗಡೆನೆ ಬರುತ್ತೆ. ಹೌದು, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. 15,000 ಗೆ ಕೊಡ್ತಾ ಇದ್ದಾರೆ ಇದು. ಹೌದು, ಹೈಟ್ ಎಷ್ಟು ಬರ್ಬೋದು? 6 ಇದು 10 ಫೀಟ್ ಬರುತ್ತೆ. 10 ಫೀಟ್ ಬರುತ್ತೆ. ಹೌದು, ಇದ್ರಲ್ಲಿ ಇನ್ನೂ ಹೈಟ್ ಇದೆ, 15 ಫೀಟ್ ಇದೆ. 15,000 ರೂಪೀಸ್. ಆಮೇಲೆ ಇವೆಲ್ಲ ವಾಲ್ ಲೈಟ್ಸ್ ನೋಡಿ. ನೋಡಿ ಸರ್, ವಾಲ್ ಲೈಟು, ಸೀಲಿಂಗ್ ಲೈಟ್, ವಾಲ್ ಲೈಟ್ಸ್ ಆ ಕಡೆ ಇದೆ ನೋಡಿ, ತುಂಬ ಇದೆ. ಈ ಸೈಡ್ ಬನ್ನಿ ಸರ್ ನೀವು. ಇವ್ರು ನೋಡಿ, ಸೀಲಿಂಗ್ ಲೈಟ್ಸು ಈ ತರ ಅಕ್ರಾಲಿಕ್ಕು. ಇವೆಲ್ಲ 5,000-6,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಗೆ ದೊಡ್ಡ ಸೈಜು. ಆ ಲಾಸ್ಟ್ದೆಲ್ಲ ಇರೋದು 3,000-2,500 ಅದೆಲ್ಲ 2,500 ಆಗುತ್ತೆ. ಅದು 4,000 ರೂಪಾಯಿ. ಮಲ್ಟಿ ಕಲರ್ ವಿತ್ ರಿಮೋಟ್ ಅದು. ಹೌದು, ಅದು 3,000 ರೂಪಾಯಿ. ಹೌದು, ಇವೆಲ್ಲ 6,000-7,000 ಆ ರೇಂಜ್ ಅಲ್ಲಿ ಇದೆ. ಹೌದು, ಇವೆಲ್ಲ ವಾಲ್ ಲೈಟ್ಸ್ ನೋಡಿ ಸರ್. ನೋಡಿ ಎಲ್ಲ ಫ್ಯಾನ್ಸಿ ವಾಲ್ ಲೈಟ್ಸ್ ತುಂಬಾ ಚೆನ್ನಾಗಿದೆ ನೋಡಿ. ಮಲ್ಟಿ ಕಲರ್ಸ್ ಇದು ನೋಡಿ. ಸರ್ ಇದರಲ್ಲಿ ಏನ್ ರೇಟ್ ಆಗುತ್ತೆ? ಇದೆಲ್ಲ 2,000-2,500 ಆ ರೇಂಜ್ ಅಲ್ಲಿ ಇದೆ ಸರ್. ಕೆಲವೊಂದು ಪ್ರೀಮಿಯಮ್ ಇದೆ, ಸ್ವಲ್ಪ ಕಾಸ್ಟ್ಲಿ ಅಲ್ಲಿ 6,000-7,000 ಆ ರೇಂಜ್ ಅಲ್ಲಿ ಇದೆ. ಫಾರ್ ಎಕ್ಸಾಂಪಲ್ ಇದು ನೋಡಿ, 8,000 ರುಪೀಸ್. ಇಲ್ಲ, ಅದು ಮಿರರ್ ಮೇಲೆ ಪಿಕ್ಚರ್ ಮೇಲೆ ಹಾಕೋದು. ಪ್ರೀಮಿಯಂ ಕ್ವಾಲಿಟಿ, ಅದು ಪ್ರೀಮಿಯಂ ಕ್ವಾಲಿಟಿ. ಇದು ನೋಡಿ, ಇದೊಂದು ಹಾಕಿದಿರಲ್ಲ, ಇದು 4,900 ರೂಪಾಯಿ ಆಗುತ್ತೆ. ಇದು 3,500 ರೂಪಾಯಿ. ಹೌದು, ಆಮೇಲೆ ಇವೆಲ್ಲ ಸ್ವಲ್ಪ ಪ್ರೀಮಿಯಂ ವಾಲ್ ಲೈಟ್ಸ್. ಇವೆಲ್ಲ ಪ್ರೀಮಿಯಂ ವಾಲ್ ಲೈಟ್ಸ್ ನೋಡಿ, ತುಂಬಾ ಡಿಫ್ರೆಂಟ್ ಮಾಡೆಲ್ಸ್. 6,000-7,000 ರೇಂಜ್ ಅಲ್ಲೆಲ್ಲ ಇದೆ. ಇದು ಆ ತರ ರೇಂಜ್ ಅಲ್ಲಿ ಇವೆಲ್ಲ 6-7,000 ರೇಂಜ್. ಹೌದು, ಸ್ವಲ್ಪ ಪ್ರೀಮಿಯಂ ಅಲ್ವಾ ಸರ್? ಎಲ್ಲ ಪ್ರೀಮಿಯಂ ಕ್ವಾಲಿಟಿ. ಓಕೆ 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 ನೋಡಿ, ಇವೆಲ್ಲ ಮಾಡರ್ನ್ ವಾಲ್ ಲೈಟ್ಸ್ ಇದು ನೋಡಿ. ಇದನ್ನ ಸ್ವಲ್ಪ ಪ್ರೀಮಿಯಂ ಇದು ಚೆನ್ನಾಗಿದೆ. ಹೌದು, ಇವುಗಳೆಲ್ಲ ಬ್ರಾಸ್. ಒಂದು ಅಪ್ರಾಕ್ಸಿಮೇಟ್ ಒಂದು ಎರಡು ಹೇಳಿ ಸರ್ ನನಗೆ. ಇದು ನೋಡಿ ಸರ್, ಇದೆಲ್ಲ 4,000 ರೂಪಾಯಿ, 4,500, 2,900 ಆ ತರ ಸ್ಟಾರ್ಟ್ ಆಗುತ್ತೆ. ಇನ್ನು ಇಲ್ಲಿದೆ ನೋಡಿ, ಇನ್ನು ಪ್ರೀಮಿಯಂ ಕ್ವಾಲಿಟಿ ಬೇಕು. ಇದು ನೋಡಿ, ತುಂಬಾ ಚೆನ್ನಾಗಿದೆ ಸರ್. ಇದೆಷ್ಟಿದೆ ಸರ್ ಇದು? ಅದು 12,000 ರುಪೀಸ್. ಇದು 15,000. ಇದೊಂಥರ ಮಾರ್ಬಲ್, ಇದು ಬ್ರಾಸ್. ಹಿಂದೆ ಬ್ರಾಸ್, ಹಿಂದೆ ಬ್ರಾಸ್ ಹಾಕಿದ್ದಾರೆ. ಇಲ್ಲಿ ಮಾರ್ಬಲ್ ರುಪೀಸ್. ಇದು 3,500 ರೂಪಾಯಿ ಬ್ರಾಸ್. ಇದೆಲ್ಲ ಕೋ ಲೈಟಿಂಗ್ ಯೂಸ್ ಮಾಡ್ತಾರೆ, ಫಾಲ್ ಸೀಲಿಂಗ್ ಅಲ್ಲಿ ಕಾರ್ನರ್, ಆಮೇಲೆ ಟಿವಿ ಶೋಕೇಸ್ ಹಿಂದೆ ಆ ತರ ಜಾಗಕ್ಕೆಲ್ಲ ಹಾಕಬಹುದು. ಎಲ್ ಇ ಡಿ ಸ್ಟ್ರಿಪ್ಸ್ 60 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಆಮೇಲೆ ಇಲ್ಲಿ ನೋಡಿ ಸರ್, ಮಿರರ್ ಮೇಲೆ ಹಾಕೋ ಲೈಟ್ಸ್, ಪಿಕ್ಚರ್ ಮೇಲೆ ಹಾಕೋ ಲೈಟ್ಸ್, ಇವೆಲ್ಲ ಮಿರರ್ ಮೇಲೆ ಹಾಕೋ, ಮಿರರ್ ಮೇಲೆ ಲೈಟ್ಸ್. ಆಮೇಲೆ ಇವೆಲ್ಲ 2,000-2,500 ಲೈಟ್ಸ್. ಕಂಪೌಂಡ್ ಮೇಲೆ ಗೇಟ್ ಲೈಟ್ ಗಳು ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? 300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. 300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಹೌದು, ಇವೆಲ್ಲ ಗಾರ್ಡನ್ ಲೈಟ್ಸ್. ಗಾರ್ಡನ್ ಲೈಟ್ ಎಷ್ಟಾಗುತ್ತೆ? ಗಾರ್ಡನ್ ಲೈಟು ಅಷ್ಟೇ 300-400 ರೂಪಾಯಿಂದ ಸ್ಟಾರ್ಟ್ ಆಗಿ 1,000-2,000-3,000 ರೂಪಾಯಿ ತನಕ ಇದೆ. 3,000 ವೇರಿಯಂಟ್ ತುಂಬಾ ಜಾಸ್ತಿ ಇದೆ ಸರ್. ಹೌದು, ಈ ತರ ಇವೆಲ್ಲ ಮಕ್ಕಳ ರೂಮ್ ಗೆ ಹಾಕೋದು 800-900 ರೂಪಾಯಿಗೆಲ್ಲ ಸಿಗುತ್ತೆ. ಅದು 3,500 ರೂಪಾಯಿ ಆಗುತ್ತೆ ಸರ್. ನವಿಲ್ದು ವಾಲ್ ಜಿಂಕೆದು 3,500 ರೂಪಾಯಿ ಆಗುತ್ತೆ. ಆಮೇಲೆ ನೋಡಿ ಸರ್, ಇವೆಲ್ಲ ಮಕ್ಕಳದು. ಇದು 4,000 ರೂಪಾಯಿ ಟಾಮ್ ಅಂಡ್ ಜೆರಿ. ಅದು 2,900. ಇವೆಲ್ಲ ಗ್ಲಾಸ್ ವಾಲ್ ಲೈಟ್ಸ್. ಇದೆಲ್ಲ 1,900, 2,000, 2,500 ರೂಪಾಯಿ ರೇಂಜ್ ಅಲ್ಲಿ ಇದೆ ಸರ್. ಇವೆಲ್ಲ ರಿಟೇಲ್ ಅಲ್ಲಿ 1,900-3,000 ರೂಪಾಯಿ ಒಳಗಡೆ. ಇವೆಲ್ಲ ಔಟ್ಡೋರ್ ವಾಲ್ ಲೈಟ್ಸ್ ನೋಡಿ. ಇವೆಲ್ಲ ಔಟ್ಡೋರ್ ವಾಲ್ ಲೈಟ್ಸ್. ಹೌದು ಸರ್. ಇವೆಲ್ಲ ಪ್ರೈಸ್ ಎಲ್ಲ ಏನು ಸ್ಟಾರ್ಟ್ ಆಗುತ್ತೆ? ಯಾವ್ದರಿಂದ ಸ್ಟಾರ್ಟ್ ಆಗುತ್ತೆ ರೇಂಜ್? ಸ್ಟಾರ್ಟ್ ಆಗುತ್ತೆ ಸರ್, ಇದು 900 ರೂಪಾಯಿಂದ 2,000-2,500 ರೂಪಾಯಿ ತನಕ. 2,000-2,500 ರೂಪಾಯಿ ತನಕ ನಮ್ಗೆ 3,000-4,000 ರೂಪಾಯಿ ಇದೆ ಔಟ್ಡೋರ್ ವಾಲ್ ಲೈಟ್ಸ್. ಆಮೇಲೆ ಇವೆಲ್ಲ ಎಲ್ ಇ ಡಿ ಪ್ಯಾನಲ್ಸ್ ಡಿಫ್ರೆಂಟ್. ಹೌದು, ಔಟ್ಡೋರ್ ವಾಲ್ ಲೈಟ್ಸ್ ಇಲ್ಲೂ ಇದೆ ನೋಡಿ ಸರ್. ಎಲ್ಲ ಔಟ್ಡೋರ್ ಲೈಟ್ಸ್. ಇದು ಔಟ್ಡೋರ್ ವಾಲ್ ಲೈಟ್ಸ್ ಅಲ್ವಾ ಸರ್? ಇದು ವಾಟರ್ ಪ್ರೂಫ್ ಸರ್? ಎಲ್ಲ 100% ವಾಟರ್ ಪ್ರೂಫ್ ವಿತ್ ವಾರಂಟಿ. ವಿತ್ ವಾರಂಟಿ? ಹೌದು, ಇದಲ್ದೇನೋ ಬೇರೆ ಐಟಮ್ಸ್ ಇರುತ್ತೆ ಕ್ಯಾಟಲಾಗ್ ಅಲ್ಲಿ. ಇವೆಲ್ಲ ಶ್ಯಾಂಡ್ಲಿಯರ್ಸ್. ಶ್ಯಾಂಡ್ಲಿಯರ್ಸ್ ಕೆಲವೊಂದು 15,000 ರುಪೀಸ್, 25,000,
ಇದು 8,000 ರುಪೀಸ್. ಇದು 8,000 ಆಯ್ತು? ಹೌದು 8,000. 8,000 ಗೆ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ರೆ. ಹಾ ಹೌದು ಸರ್, ವಿಷಯಗಳು ನೋಡಬಹುದು. ಇದು 8,000, 12,000 ರೂಪಾಯಿ. 12,000, ಓಕೆ. ಹೌದು, ಇವೆಲ್ಲ ನಿಮಗೆ 15,000, 14,000. ಸೈಜ್ ಮೇಲೆ ಪ್ರೈಸ್ ವೇರಿ ಆಗುತ್ತೆ. ಇದು 30,000 ಹೊಸದು, ಇವಾಗ ಡಿಸ್ಪ್ಲೇಗೆ ಅಂತ ತೆಗ್ದಿದೀವಿ, ಮಾಡಿದ್ರೆ ಮಾಡ್ತಾ ಇದೀವಿ. 30,000. ಹೌದು, ಓಕೆ ಓಕೆ ಓಕೆ. ಇದು 12,000 ಇಟಾಲಿಯನ್ ಶ್ಯಾಂಡ್ಲಿಯರ್. ಇದು ಇಟಾಲಿಯನ್ ಶ್ಯಾಂಡ್ಲಿಯರ್? ಹೌದು, ತುಂಬಾ ಚೆನ್ನಾಗಿದೆ ಸರ್. ಇದು ಚೆನ್ನಾಗಿದೆ ನೋಡಿ ಸರ್, ಇದು 22,000 ರುಪೀಸ್. 22,000 ಒರಿಜಿನಲ್ ಕ್ರಿಸ್ಟಲ್, ಅದು ಫ್ಲವರ್ ಇಟ್ಕೊಂಡಿದ್ದಾರೆ. ಹೌದು ಹೌದು ಸರ್. ಆಮೇಲೆ ಇವೆಲ್ಲ ಫ್ಯಾನ್ಸ್. ಓಕೆ, ನೆಕ್ಸ್ಟ್ ಈಗ ಫ್ಯಾನ್ ಆಗುತ್ತೆ ಸರ್. ಫ್ಯಾನ್ಗಳು ನಿಮ್ಮ ಹತ್ರ ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟ್ ಆಗುತ್ತೆ ಸರ್, 1,300 ರೂಪಾಯಿಂದ ಸ್ಟಾರ್ಟ್ ಆಗಿ 10,000-15,000 ರೂಪಾಯಿ ತನಕ ಇದೆ ಸರ್. ಈ ರೀತಿ ಡ್ರಾಪ್ ಲೈಟ್ಸ್ ಇರುವಂತದ್ದು ಎಷ್ಟಾಗುತ್ತೆ? ಇವೆಲ್ಲ 7,000-8,000 ರುಪೀಸ್ ಒಳಗಡೆ. 7,000-8,000 ರುಪೀಸ್ಗೆ ಸಿಗುತ್ತೆ. ಹೌದು, ಇವೆಲ್ಲ ಬಿ ಎಲ್ ಡಿ ಸಿ ಫ್ಯಾನ್ ವಿತ್ ರಿಮೋಟ್, 6,000+ ಸರ್. ಬಿ ಎಲ್ ಡಿ ಸಿ ಅದು ಆಕ್ಚುಲಿ ನಿಜ, ಈಗ ಲೇಟೆಸ್ಟ್ ಬಂದಿರುವಂತದ್ದು ಕ್ರಾಂಪ್ಟನ್. ಇದು ಬಿ ಎಲ್ ಡಿ ಸಿ ಇದೆ. ಹೌದು, 6,400 ರೂಪಾಯಿ. ಬಿ ಎಲ್ ಡಿ ಸಿ ಇದು ಎಲೆಕ್ಟ್ರಿಕಲ್ ಸ್ಕೂಟರ್ ಯೂಸ್ ಮಾಡ್ತಾರಲ್ಲ, ಸೇಮ್ ಟೆಕ್ನಿಕಲ್ ಯೂಸ್ ಮಾಡಿರುವಂತ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸ್ ಇದೆ, ವುಡನ್ ಫಿನಿಶ್, ವೈಟ್. ಇದು 5,000 ರೂಪಾಯಿ ಆಗುತ್ತೆ ಸರ್. ಜಾನ್ಸನ್ ವಿತ್ ಲೈಟ್, ಇದನ್ನು ಅಷ್ಟೇ, ಓರಿಯಂಟ್ ವಿತ್ ಲೈಟ್ ವಿತ್ ರಿಮೋಟ್, ಅದರಲ್ಲಿ ಬ್ರಾಸ್, ಕಾಪರ್ ಫಿನಿಶ್ ಆತರ ಎಲ್ಲ ಬರುತ್ತೆ. ಆಕ್ಸಿ ಅಂತ, SS304. ಬಾತ್ರೂಮ್ ಫಿಟ್ಟಿಂಗ್? ಬಾತ್ರೂಮ್ ಫಿಟ್ಟಿಂಗ್ಸ್. ಹೌದು ಸರ್. ಇದು ಎಷ್ಟಾಗುತ್ತೆ, ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟ್ ಆಗುತ್ತೆ ಸರ್ 500 ರೂಪಾಯಿಂದ ಸ್ಟಾರ್ಟ್ ಆಗಿ 3,500 ರೂಪಾಯಿ ತನಕ. ಇದು ವಾರಂಟಿ ಎಲ್ಲ ಇದೆಯಾ ಸರ್? ಹೌದು, 2 ವರ್ಷ ವಾರಂಟಿ. ಒರಿಜಿನಲ್ ಅದು SS304. ಗೀಸರ್ ನೋಡಿ, ಗೀಸರ್ ಇಲ್ಲಿದೆ ನೋಡಿ ಸರ್. ಗೀಸರ್ ನಿಮ್ಮ ಹತ್ರ ಯಾವ ಯಾವ ಬ್ರ್ಯಾಂಡ್ ಅಲ್ಲಿ ಅವೈಲೇಬಲ್ ಇದೆ? ಬ್ರ್ಯಾಂಡ್ ಏವೋಸ್ಮಿತ್ ಇದೆ, ವಿಗಾರ್ಡ್ ಇದೆ, ರೆಕಾರ್ಡ್ ಇದೆ. ಏವೋಸ್ಮಿತ್, ವಿಗಾರ್ಡ್, ರೆಕಾರ್ಡ್. ಹೌದು ಸರ್. ಎಷ್ಟೆಷ್ಟು ಲೀಟರ್ ಅವೈಲೇಬಲ್ ಇದೆ? ಎಲ್ಲ ರೇಂಜ್ ಅಲ್ಲಿ ಇದೆ, ನಿಮಗೆ 3 ಲೀಟರ್ಸ್ ಇಂದ ಸ್ಟಾರ್ಟ್ ಆಗಿ ಅಪ್ ಟು 25-35 ತನಕ ಸಿಗುತ್ತೆ. ಪ್ರೈಸ್ಗಳು ಎಷ್ಟಾಗುತ್ತೆ ಸರ್? ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟ್ ಅಂದ್ರೆ ನಿಮ್ಗೆ 3 ಲೀಟರ್ಸ್ ಎಲ್ಲ 2,000 ಚೇಂಜ್ ಇದೆ, ಅಲ್ಲಿಂದ ಅಪ್ ಟು 12,000. ಕಂಪನಿ ವಾರಂಟಿ? ಹೌದು, ಕಂಪನಿ ವಾರಂಟಿ. ಸರ್ ಇದ್ರ ಬಗ್ಗೆ ಹೇಳಿ. ಇದು ಟೇಬಲ್ ಲ್ಯಾಂಪ್ಸ್, ಪೆಡೆಸ್ಟಲ್ ಲ್ಯಾಂಪ್ಸ್. ನಮ್ಮ ಸ್ಟಾರ್ಟಿಂಗ್ ರೇಂಜ್ ಬಂದು 2,000 ರುಪೀಸಿಂದ 6,000-8,000. 2,000 ಸ್ಟಾರ್ಟ್ ಆಗುತ್ತೆ. ಹೌದು, 7,000 ತನಕ ಇದೆ ಅಲ್ವಾ? ಹೌದು. ಇದು ಡ್ರಾಪ್ ಲೈಟ್ಸ್, ಇವೆಲ್ಲ ಡ್ರಾಪ್ ಲೈಟ್ಸ್. ಓಕೆ, ಇದರಲ್ಲೂ ತುಂಬಾ ವೆರೈಟಿ ಇದೆ. ಸ್ಟಾರ್ಟ್ ಆಗಿದೆ ಸರ್, 900 ರೂಪಾಯಿಂದ ಸ್ಟಾರ್ಟ್ ಆಗಿ 8,000 ರೂಪಾಯಿ ತನಕ ಇದೆ. ಇದು ಸ್ವಲ್ಪ ಕಾಸ್ಟ್ಲಿ ಸರ್, ಒಳ್ಳೆ ಶ್ಯಾಂಡ್ಲಿಯರ್ ಅಂದ್ರೆ ಇದು ಒರಿಜಿನಲ್ ಸರ್ಜಿಕಲ್ ಸ್ಟೀಲ್ ಅಂತ, ಅದರಿಂದ ಮಾಡಿರೋ ಮೆಟೀರಿಯಲ್. ಸರ್ಜಿಕಲ್ ಸ್ಟೀಲ್? ಹೌದು, ರಸ್ಟ್ ಬರಲ್ಲ, ಲೈಫ್ ಟೈಮ್. ಲೈಫ್ ಟೈಮ್ ರಸ್ಟ್ ಬರಲ್ಲ? ಲೈಫ್ ಟೈಮ್ ರಸ್ಟ್ ಬರಲ್ಲ. 35,000 ರೂಪಾಯಿ. ಹೌದು. ಆಮೇಲೆ ಇದು ನೋಡಿ ಸರ್, ಇವೆಲ್ಲ ಪ್ರೀಮಿಯಮ್ ಡ್ರಾಪ್ ಲೈಟ್. ಇದು 9,000 ರುಪೀಸ್. ಇದು 16,000. ಇದು 20,000 ರುಪೀಸ್. ಇದು ನೋಡಿ 18,000 ರುಪೀಸ್. ತುಂಬಾ ಚೆನ್ನಾಗಿದೆ ಸರ್. ವೈಡ್ ಆಗಿದೆ, 3 ಫೀಟ್ ಇದೆ ಡಯಾ. ಇದು ನೋಡಿ ಸರ್. ಎಷ್ಟಾಗುತ್ತೆ? ಇದು 11,000 ರುಪೀಸ್. ಇದು ನೋಡಿ ಸರ್, ಈ ತರ ಡೂಪ್ಲೆಕ್ಸ್ ಹಾಕೋಬಹುದು, ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಪ್ರೀಮಿಯಂ ರೇಂಜ್ ಅದು. ಕೇಜ್ ತರ ಬರ್ತಾ ಇದೆ, ಕೇಜ್ ತರ. ಇದು 22,000 ರುಪೀಸ್ ಆಗುತ್ತೆ. ಇಲ್ಲಿ ಲೈಟ್, ಆಮೇಲೆ ಮೇಲೆ ಸೀಲಿಂಗ್ ಅಲ್ಲಿ ಪ್ಯಾಟರ್ನ್ ಬರುತ್ತೆ. ಸೀಲಿಂಗ್ ಅಲ್ಲಿ ಪ್ಯಾಟರ್ನ್ ಬರ್ತಾ ಇದೆ ಅಲ್ವಾ? ಹೌದು, ಬ್ಲಾಕ್ ಸೀಲಿಂಗ್ ಇರೋದಕ್ಕೆ ಗೊತ್ತಾಗುತ್ತೆ. ಸೀಲಿಂಗ್ ಇದ್ರೆ ಮೇಲೆ ಗೊತ್ತಾಗ್ಬಿಡುತ್ತೆ ಅಲ್ವಾ, ಇಲ್ಲಿ ಪ್ಯಾಟರ್ನ್ ಬರುತ್ತೆ. ಹೌದು, ತಿರ್ಸಿದ್ರೆ ಗೊತ್ತಾಗುತ್ತೆ. ನೋಡಿ ವೀಕ್ಷಕರ, ಅಲ್ಲಿ ಮೇಲೆ ಪ್ಯಾಟರ್ನ್ ಬರ್ತಾ ಇದೆ. ಓಕೆ, ಇದು ಚೆನ್ನಾಗಿದೆ ಸರ್. ನಿಮ್ಗೆ ದೊಡ್ಡ ಡೈನಿಂಗ್ ಟೇಬಲ್ ಎಲ್ಲ ಇದ್ರೆ ಹಾಕೋಬಹುದು. ಡೈನಿಂಗ್ ಟೇಬಲ್ ಐಟ್ ಆಗಿದೆ, ಅದ್ರ ಮೇಲೆಲ್ಲ ಹಾಕೋಬಹುದು. ಡೈನಿಂಗ್ ಟೇಬಲ್ ಮೇಲೆ ಹಾಕೋದು ತುಂಬಾ ಚೆನ್ನಾಗಿದೆ. ದೊಡ್ಡ ಸೈಜ್ ಡೈನಿಂಗ್ ಟೇಬಲ್ ಇದ್ರೆ 20,000+ ಇದೆ ಸರ್. 20,000+ ಆಗುತ್ತೆ. ಇದು ನೋಡಿ, ಇದು ಕಮ್ಮಿ, 6,000 ರುಪೀಸ್. 6,000? ಹೌದು, ಮಲ್ಟಿ ಕಲರ್, 3 ಕಲರ್ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ ಸರ್, ಬಾರ್ ಕೌಂಟರ್ ಮೇಲೆ ಹಾಕಂಗಿದ್ರೆ ಈ ತರ ಲೈಟ್ ಇದೆ ನೋಡಿ. ಇದು 29,000. ಇದು ಬ್ರಾಸ್, ಒರಿಜಿನಲ್. ಒರಿಜಿನಲ್ ಬ್ರಾಸ್? ಹೌದೌದು. ಇದು 18,000 ರುಪೀಸ್. 18,000? ಹೌದು. ಇದು 8,900 ಅಲ್ವಾ? ಓಕೆ ಓಕೆ, ತುಂಬಾ ಚೆನ್ನಾಗಿದೆ. ಇದೊಂದು ನೋಡ್ಬಿಡಿ, ಇದು ಸ್ವಲ್ಪ ಪ್ರೀಮಿಯಂ ರೇಂಜ್, 14,000 ರುಪೀಸ್ ಇದು. 14,000? ಹೌದು.
ಆಮೇಲೆ ಇದೊಂದು ನೋಡಿ ಸರಿ ಎಷ್ಟಾಗುತ್ತೆ ಇದು 16,000 ರುಪೀಸ್ 16,000 ಹೌದು ಇವೆಲ್ಲ ಸ್ಟಾರ್ಟಿಂಗ್ ರೇಂಜ್ 1,500 ರುಪೀಸ್ ಇಂದ 4,500 ರೂಪಾಯಿ ಇದೆ ವೀಕ್ಷಕರೇ ನೋಡಿದ್ರಲ್ಲ ಯಾಸಿರ್ ಅವರು ನಮಗೆ ಆಲ್ಮೋಸ್ಟ್ ಎಲ್ಲ ರೇಂಜ್ ಇರ್ಬೋದು ಅದ್ರದ್ದು ರೇಟ್ಗಳು ಹಾಗೆ ಎಲ್ಲೆಲ್ಲಿ ಸಪ್ಲೈ ಮಾಡ್ತಾರೆ ಹಾಗೆ ಎಲ್ಲೆಲ್ಲಿ ಅವ್ರದ್ದು ಶಾಪ್ಗಳಿದೆ ಯಾವ್ಯಾವ ರೇಂಜ್ ಇದೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ನಿಮಗೆ ಕಂಪ್ಲೀಟಾಗಿ ಒಂದು ಟೂರ್ ಕೊಟ್ಬಿಡ್ತೀನಿ ಯಾವ್ಯಾವ ಥರ ಲೈಟ್ ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ಬೇಕಾದರೆ ಅದನ್ನು ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತೊಗೊಂಡು ಇಲ್ಲಿ ಬಂದುಬಿಟ್ಟು ಅದನ್ನು ಪರ್ಚೇಸ್ ಮಾಡ್ಬೋದು. ಓಕೆ, ಯಾಕಂದರೆ ಎಲ್ಲದೂ ಕವರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಸಾವಿರಾರು ಲೈಟ್ ಇದೆ. ಸೊ ಆದ್ದರಿಂದ ನಾನು ಕಂಪ್ಲೀಟ್ ಒಂದು ಟೂರ್ ಕೊಟ್ಬಿಡ್ತೀನಿ, ಎಲ್ಲ ನೋಡಿ ನೀವು ನಿಧಾನಕ್ಕೆ ಕುತ್ಕೊಂಡು ನೋಡಿ. ಸೊ ಆನಂತರ ಬೇಕಾದರೆ ಇವರನ್ನು ಇದು ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಇವರು ಅಡ್ರೆಸ್ ಕೊಟ್ಟಿರ್ತೀನಿ, ಸೊ ಅಡ್ರೆಸ್ಗೆ ಬಂದುಬಿಟ್ಟು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಬನ್ನಿ, ನಾನು ನಿಮಗೆ ಕಂಪ್ಲೀಟ್ ಟೂರ್ ಕೊಡ್ತೀನಿ, ಆನಂತರ ಬೇಕಾದರೆ ನೀವು ಇದನ್ನು ಸರ್ಚ್ ಮಾಡ್ಕೊಬೋದು ಸ್ನೇಹಿತರೆ.
ಹೌದು, ಇದರಲ್ಲಿ ಡಿಫ್ರೆಂಟ್ ಸೈಜ್ ಬರುತ್ತೆ ನಿಮ್ಗೆ 800 mm, 1200 mm, 600 mm ಇಂದ ಸ್ಟಾರ್ಟ್ ಆಗುತ್ತೆ. ಇದು ಬಂದು ಆಲ್ಮೋಸ್ಟ್ 8 feet ಇದೆ. ಇದರಲ್ಲಿ ಇನ್ನು ದೊಡ್ಡ ಡಯ ಹೈಟ್ ಜಾಸ್ತಿ ಇರೋದು ಸಿಗುತ್ತೆ. ಸರ್ ಎಷ್ಟು ಆಗುತ್ತೆ ಇದು? ಹೆವಿ ಇದೆ ಇದು. ಇದು 38,000. ಸರ್ ಇದೆಷ್ಟು ಆಗುತ್ತೆ? 16,000 rupees. ಇದು 16,000. ಸರ್ ಅದು ಅದು ಬಂದು 18,000 rupees. 18,000 ಹೌದು. ಇದು ಬಂದು 20,000 rupees. 18 ಲೈಟ್ಸ್ ಇದೆ. ಹೌದು, 15 feet ಬರುತ್ತೆ. ಅದು 15 feet ಬರುತ್ತೆ. 15 feet ಬರುತ್ತೆ. ಓಕೆ, ಡುಪ್ಲೆಕ್ಸ್ ಆಗ್ತದೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದು ಪ್ರೊಫೈಲ್ ಲೈಟಿಂಗ್ ನೋಡಿ, ಇದರಲ್ಲಿ ಬೇರೆ ಬೇರೆ ಸೈಜ್ ಬರುತ್ತೆ ಪ್ರೊಫೈಲು. ಪ್ರೊಫೈಲ್ ಲೈಟಿಂಗು. ಸರ್ ಇದು ಎಷ್ಟು ಆಗುತ್ತೆ ಇದು? ಇದು ಮೀಟ್ರ್ ಲೆಕ್ಕ ಸರ್. ಒಂದೊಂದು ಮೀಟ್ರ್ 100 rupees ಸ್ಟಾರ್ಟ್ ಆಗುತ್ತೆ. 100 rupees ಮೀಟ್ರಿಂದ ಸ್ಟಾರ್ಟ್ ಆಗುತ್ತೆ. ಹೌದು.